ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಧೀಕ್ಷಕ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಚಿವರು ಮೌಖಿಕವಾಗಿ ಹೇಳಿರುವಂತಹ ದಾಖಲೆ ಇಲ್ಲ, ಪ್ರಕರಣದಲ್ಲಿ ನಾಗೇಂದ್ರ ಅವರ ಯಾವುದೇ ಪಾತ್ರ ಇಲ್ಲ ಎಂದು ಬಳ್ಳಾರಿಯಲ್ಲಿ ಕೈ ಮುಖಂಡ ಮುಂಡರಗಿ ನಾಗರಾಜ್ ಹೇಳಿಕೆ ಕೊಟ್ಟಿದ್ದಾರೆ. ಸಚಿವರು ಯಾವುದೇ ಕಾರಣಕ್ಕೂ ರಾಜೀನಾಮೆ ಕೊಡುವಂತಹ ಪ್ರಶ್ನೆನೇ ಬರಲ್ಲ ಇದರಲ್ಲಿ. ಬಳ್ಳಾರಿಯಲ್ಲಿ ಕಾಂಗ್ರೆಸ್ ಮುಖಂಡರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ್ದಾರೆ. ಸೊ ಮುಂಡರಗಿ ನಾಗರಾಜ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮೌಖಿಕವಾಗಿ ಹೇಳಿರೋ ಬಗ್ಗೆ ಯಾವುದೇ ದಾಖಲೆ ಇಲ್ಲ, ಸಚಿವರು ಯಾವುದೇ ಕಾರಣಕ್ಕೂ ರಾಜೀನಾಮೆ ಕೊಡೋ ಪ್ರಶ್ನೆ ಇಲ್ಲ, ಬಿಜೆಪಿ ಅವರ ಕುತಂತ್ರಕ್ಕೆ ಫಲ ಕೊಡೋದಿಲ್ಲ, ಶ್ರೀರಾಮುಲು ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಸೋತಿದ್ದಾರೆ, ಸೊ ಈಗಲೂ ಸೋಲೋ ಭೀತಿ ಇದೆ, ಇದೇ ವಿಷಯವನ್ನು ದೊಡ್ಡದು ಮಾಡೋದಕ್ಕೆ ಹೊರಟಿದ್ದಾರೆ ಅಷ್ಟೇ ಅನ್ನುವಂತಹ ನಿಟ್ಟಿನಲ್ಲಿ ಮಾತನಾಡಿದ್ದಾರೆ ಮುಂಡರಗಿ ನಾಗರಾಜ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕೋಟಿ ಆ ಅಕೌಂಟ್ ಅಲ್ಲಿ ಇತ್ತು, ಒಟ್ಟು ಮೊತ್ತ 187 ಕೋಟಿ, ಅದರಲ್ಲಿ 88 ಕೋಟಿ 62 ಲಕ್ಷ ಮಾತ್ರ ವರ್ಗಾವಣೆ ಆಗಿರೋದು, ಅಷ್ಟು ಮಾತ್ರ ಅವ್ಯವಹಾರ. ಸುಮ್ಮನೆ ಅದನ್ನ 187 ಕೋಟಿ ಅಂತ ಹೇಳಿ ಬಿಂಬಿಸ್ತಾ ಇದ್ದಾರೆ. ಈಗ MLC ರವಿಕುಮಾರ್ ಅವರು ಪ್ರೊಟೆಸ್ಟ್ ಅಲ್ಲಿ ಇದ್ದಾರೆ, ಹಿಂದೆ ಇದೇ ರೀತಿಯಾಗಿ ಬಿಜೆಪಿ ಗವರ್ಮೆಂಟ್ ಇದ್ದಾಗ ಆಗಿತ್ತು, ಅಂದ್ರೆ ಈಶ್ವರಪ್ಪನವರ ಪ್ರಕರಣ ಸಂಬಂಧಪಟ್ಟಂಗೆ. ಅದೇ ಪ್ರಕರಣಕ್ಕೆ ಕಾಂಗ್ರೆಸ್ ನವರು ಪ್ರತಿಭಟನೆ ಮಾಡಿ ಈಶ್ವರಪ್ಪನವರು ರಾಜೀನಾಮೆ ಕೊಡ ಮಟ್ಟ ಬಿಡಲಿಲ್ಲ, ಈಗ ಇವರೇ ರಾಜೀನಾಮೆ ಕೊಡ್ತಿಲ್ಲ. ಯಾಕಂದ್ರೆ ಹಿಂದೆ ಈಶ್ವರಪ್ಪ ಆ ಸರ್ಕಾರದಲ್ಲಿ ಏನಾಗಿತ್ತು, ಅವ್ರು ಯಾರು ಆತ್ಮಹತ್ಯೆ ಮಾಡ್ಕೊಂಡು ಸಂತೋಷ ಅಂತಕ್ಕಂಥವ್ರು, ಅವ್ರ ಹೆಸರನ್ನೇ ಹೇಳಿದ್ರು ಡೆತ್ ನೋಟ್ ಅಲ್ಲಿ, ಅವ್ರ ಹೆಸರು ಬರ್ದಿಟ್ಟಿದ್ರು. ಆದ್ರೆ ಈ ಪ್ರಕರಣದಲ್ಲಿ ಯಾವುದೇ ಕಾರಣಕ್ಕೂ ಸಚಿವರ ಹೆಸರಾಗಲಿ ಸಚಿವರೇ ಮಾತಾಡಿದಾರೆ ಅಂತಕ್ಕಂಥ ವಿಚಾರ ಎಲ್ಲಿ ಇಲ್ಲ. ಡೆತ್ ನೋಟ್ ತಾವೆಲ್ಲ ಪತ್ರಿಕೆಗಳಲ್ಲಿ ತಾವು ನಿನ್ನೆಯಿಂದ ಗಮನಿಸ್ತಾ ಇದ್ದೀರಿ. ಸಚಿವರ ಮೌಖಿಕ ಆದೇಶ ಅಂದ್ರೆ ಯಾರು ಹೇಳಿದ್ದಾರೆ? ಸಚಿವರ ಮೌಖಿಕ ಆದೇಶ ಅವ್ರಿಗೆ ಕೊಡ್ತಾರ? MD ಕೊಡ್ಬೇಕಲ್ಲ, MD ಅವ್ರು ಒಪ್ಕೊಂಡಿದಾರ, ಸಚಿವರು ಹೇಳಿದಾರ ಅಂತ ಎಲ್ಲಿ ಹೇಳಿಲ್ಲ. ಅಪ್ಪ ಅಮ್ಮ ಇಲ್ಲ, ಅವರೇ ಕ್ರಿಯೇಟ್ ಮಾಡ್ಕೊಂಡ್ರೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.